ಭಗವಂತನ ಮೇಲೆ ಯಾರಿಗೆ ಶ್ರದ್ಧೆ ಭಕ್ತಿ ಇರುತ್ತದೋ ಅವರ ಮೇಲೆ ಭಗವಂತನ ಕೃಪೆ ಎಂದಿಗೂ ಇರುತ್ತದೆ. ಅಂಥವರಿಗೋಸ್ಕರ ಸೃಷ್ಟಿಯ ನಿಯಮವನ್ನೇ ಭಗ್ನ ಮಾಡಿ ರಕ್ಷಿಸುತ್ತಾನೆ ಆ ಭಗವಂತನು. ಅಂತಹದ್ದೇ ಒಂದು ನೈಜ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಅದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ತಮಿಳುನಾಡಿನಲ್ಲಿ ನಂದನಾರ್ ಎಂಬುವ ಬಡ ಕೂಲಿ ಕಾರ್ಮಿಕ ವಾಸಿಸುತ್ತಿದ್ದ. ಈತನು ಚಿಕ್ಕ ವಯಸ್ಸಿನಿಂದಲೂ ಸಹ ಪರಮ ಶಿವನ ದೊಡ್ಡ ಭಕ್ತನಾಗಿದ್ದ. ಈ ವ್ಯಕ್ತಿಗೆ ತಿರುಪೊಂಗೂರ್ನ ಶಿವಾಲಯ ದೇವಸ್ಥಾನವನ್ನು ದರ್ಶನ ಮಾಡಬೇಕೆಂಬ ಬಯಕೆ ಇತ್ತು. ಆದರೆ ಆತ ಅಲ್ಲಿಗೆ ಹೋಗಲು ಅಸಾಧ್ಯವಾಗುತ್ತಿತ್ತು. ಏಕೆಂದರೆ ನಂದನಾರ್ ಕೂಲಿ ಕಾರ್ಮಿಕ, ಜೊತೆಗೆ ಕೀಳು ಜಾತಿಯವನು. ಆದುದರಿಂದ ನಂದನಾರ್ರವರ ಜಮೀನ್ದಾರ್ ಮಾಲೀಕ ಕಳಿಸುತ್ತಿರಲಿಲ್ಲ. ಆದರೆ ಒಂದು ದಿನ ಆ ಮಹಾಶಿವನೇ ನಂದನಾರ್ ಕನಸಿನಲ್ಲಿ ಬಂದ ಕಾರಣ ಹೇಗೋ ಹಾಗೆ ಧೈರ್ಯ ಮಾಡಿ ಜಮೀನ್ದಾರನನ್ನು ನಾನು ತಿರುಪುಂಗೂರ್ನ ಶಿವನ ದೇವಸ್ಥಾನಕ್ಕೆ ಹೋಗಬೇಕು, ಒಂದು ದಿನ ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡನು. ಆದರೆ ಜಮೀನ್ದಾರನು ಕೆಲಸ ನೋಡಿಕೋ ಎಂದು ಗದರಿದ. ಆದರೂ ಸಹ ನಂದನಾರ್ ತುಂಬಾ ಗೋಳಾಡಿದ ಕಾರಣ ಜಮೀನ್ದಾರ್ ಒಪ್ಪಿದ. ಇವತ್ತು ರಾತ್ರಿಯೇ 40 ಎಕರೆ ಜಮೀನನ್ನು ಉಳುಮೆ ಮಾಡಬೇಕು, ತದನಂತರವೇ ನೀನು ದೇವಸ್ಥಾನದ ದರ್ಶನಕ್ಕೆ ಹೋಗಬಹುದು ಎಂದು ಹೇಳಿದ. ಆದರೆ ಇದು ನನ್ನ ಕೈಯಲ್ಲಿ ಸಾಧ್ಯವಿಲ್ಲವೆಂದು ದೇವರನ್ನು ನೆನೆದು ಮಲಗಿದ. ಬೆಳಗ್ಗೆದ್ದು ನೋಡಿದಾಗ ಅವನಿಗೆ ಒಂದು ಶಾಕ್ ಆದಿತ್ತು. ಯಾರೋ 40 ಎಕರೆ ಜಮೀನನ್ನು ಉಳುಮೆ ಮಾಡಿದ್ದರು. ಇದನ್ನು ತಿಳಿದ ಜಮೀನ್ದಾರನು ಕೂಲಿ ಕಾರ್ಮಿಕನಾದ ನಂದನಾರ್ ಕಾಲಿಗೆ ಬಿದ್ದನು. ಎಲ್ಲ ಶಿವನ ಮಹಿಮೆ ಎಂದು ಇಡೀ ಊರೇ ನಂಬಿತು. ಆ ಖುಷಿಯಲ್ಲಿ ತಿರುಪೊಂಗೂರ್ನ ದೇವಸ್ಥಾನಕ್ಕೆ ಹೊರಟ. ಆದರೆ ದೇವಸ್ಥಾನದಲ್ಲಿ ಶಿವನ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ದೊಡ್ಡ ನಂದಿಯ ವಿಗ್ರಹ ಅಡ್ಡಗಾವಲಾಗಿ ಕೂತಿತ್ತು. ಶಿವನನ್ನು ನೆನೆದು ಜಪ ಮಾಡುತ್ತಾ ಅಲ್ಲಿಯೇ ಮಲಗಿದ್ದ. ಆಗ ನಂದಿ ಎದ್ದು ಮತ್ತೊಂದೆಡೆಗೆ ಕೂತಿತ್ತು. ಇಂದಿಗೂ ಸಹ ತಿರುಪೊಂಗೂರ್ನ ದೇವಸ್ಥಾನದಲ್ಲಿ ನಂದಿ ವಿಗ್ರಹ ಒಂದು ಕಡೆಗೆ ವಾಲಿದೆ. ಶಿವನನ್ನು ನಂಬಿದರೆ ಎಂತಹ ಕಷ್ಟವನ್ನು ಸಹ ಪರಿಹಾರ ಕೊಡುತ್ತಾನೆ ಎಂಬುದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಇದು ನಿಜವಾಗಿಯೂ ತಮಿಳುನಾಡಿನ ತಿರುಪೊಂಗೂರ್ನಲ್ಲಿ 19ನೇ ಶತಮಾನದಲ್ಲಿ ನಡೆದಿರುವ ಸಂಘಟನೆ. ನೀವು ಕೂಡ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.